ಇಲ್ಲ ನೀವು ಹಾಗೆ ಅಭ್ಯಾಸ ಮಾಡ್ತಾ ಹೋದ್ರೆ ತಲೆನೋವು ಜಾಸ್ತಿ ಬರುತ್ತೆ. ಪ್ರಾಣಾಯಾಮ ಮಾಡಿದವರಿಗೆ ತಲೆನೋವು ಬರುತ್ತೆ, ಪ್ರಾಣಾಯಾಮ ಮಾಡಿದವರಿಗೆ ಬಿಪಿ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾಕೆ? ಸರಿಯಾಗಿ ಮಾಡದಿದ್ರೆ, ಸರಿಯಾಗಿ ಮಾಡದಿದ್ರೆ ಹೀಗಾಗುತ್ತೆ. ಆದ್ದರಿಂದ ಮೊದಲು ಮಾಡ ಕಾಲಕ್ಕೆ ಈ ಗಡ್ಡವನ್ನ ತಲೆ ಹೀಗಿಟ್ಟುಕೊಂಡೇ ಪ್ರಾರಂಭ ಮಾಡಿ, ಹಾಗೆ ಚೂರು 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 ಮೇಲಕ್ಕೆತ್ತಿ ಅರ್ಥ ಆರು ತಿಂಗಳುಗಳಿಗೆ ಹೀಗಿದ್ರೂ ಕೂಡ ನಿಮ್ಮ ತಲೆಗೆ ಯಾವ ನೋವು, ಆ ಪ್ರಾಣಾಯಾಮ ಮಾಡುತ್ತಾ ಇರುತ್ತಾರೆ ನೀವು ಬರ್ತಾ ಇಲ್ಲ ಯಾವ ಅಂದ್ರೆ ಪ್ರಾಣಾಯಾಮ ಮಾಡಿದ ಮೇಲೆ ಸರಿಯಾದ ಪ್ರಾಣಾಯಾಮದ ಲಕ್ಷಣ ಏನು ಅಂದ್ರೆ ಮನಸ್ಸು ಪ್ರಶಾಂತ ಇರುತ್ತೆ. ಸರಿಯಾಗಿ ಮಾಡಿಲ್ಲ ಅಂದ್ರೆ ಏನು ಬಂದ್ರೂ ಮೈ ಚಿರು 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 ಅಂತ ಇರುತ್ತೆ, ನೀನು ಹೊಡಿಬೇಕು ಅಂಬೋದಿರುತ್ತೆ, ಮಾತಾಡಿದ್ರೆ ಹೊಡಿಬೇಕು ಅಂತಿರುತ್ತೆ, ಅದು ಬಿಪಿ ಜಾಸ್ತಿ ಆಗುತ್ತೆ. ಪ್ರಾಣಾಯಾಮದಿಂದ ಬಿಪಿ ಕಡಿಮೆ ಆಗಬೇಕಷ್ಟೇ ಹೊರತು ಜಾಸ್ತಿ ಆಗ್ಬಾರ್ದು. ಅಂದ್ರೆ ಸರಿಯಾಗಿ ಮಾಡಿದ್ದೀರಾ ಇಲ್ವಾ ಅಂದ್ರೆ ನಿಮಗೆ ಟೆಸ್ಟ್, ನಿಮಗೆ ಸೆಲ್ಫ್ ಮನೆಗೆ ಶುಗರು ಎಲ್ಲ ಚೆಕ್ ಮಾಡಿ ಕೊಡ್ತಾರಲ್ಲ ಆ ಹೇಗೆ ಆ ಪ್ರಾಣಾಯಾಮ ಮಾಡಿದ್ರೆ ಶಾಂತದ ಚೂರಾದ್ರೂ ಚೂರು ಪ್ರಶಾಂತ ದಿನಕ್ಕಿಂತ ಬರಬೇಕು. ಇನ್ನ ಅದಕ್ಕೆ ರಿವರ್ಸ್ ಆಗಿ ಹೋಗ್ತಾ ಇತ್ತ ಎಲ್ಲೋ ಎಡವಟ್ಟಾಗ್ತಾ ಇದೆ ಅಂತ ಅರ್ಥ. ಸರಿ ಮಾಡಿಕೊಡಿ. ಸರಿ, ಈ ಪ್ರಾಣಾಯಾಮದ ಪರಿಚಯ ಮಾತ್ರ ಆಯಿತು, ಪ್ರಾಕ್ಟೀಸ್ ಮಾಡಬೇಕು. ನಂತರ ಧ್ಯಾನ ಅಂತ ಬಂದವಲ್ಲ, ಈ ಧ್ಯಾನ ಅಂದ್ರೆ ಇದ್ದಕ್ಕಿದ್ದಂತೆ ಬರುವುದಲ್ಲ, ಇದ್ದಕ್ಕಿದ್ದಂತೆ ಬರುವುದಲ್ಲ. ಒಮ್ಮೆಲೆ ಕೂತು ಧ್ಯಾನ ಮಾಡಿಬಿಡ್ತೀವಿ ಎಂದು ಯಾರಾದರೂ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಧ್ಯಾನ ಹೇಗೆ ಅಂದರೆ ಅದರ ಕುರಿತು ಈ ಮೂರು ದಿವಸ ತಿಳ್ಕೊಳ್ಳಿ, ಚೂರು ಚೂರು ಅಭ್ಯಾಸ ಮಾಡಿ, ಮಾಡಿದ ಮೇಲೆ ನಿರಂತರ ನೀವು ಅಭ್ಯಾಸ ಮಾಡುತ್ತಾ ಬಂದರೆ ನಿಮಗೆ ಒಂದು ಹಂತಕ್ಕೆ ಸ್ವಲ್ಪ ಕಾಲಕ್ಕೆ ಬರುತ್ತೆ. ಅದರಲ್ಲಿ ಮೂರು ಹಂತಗಳಿವೆ. ಏನು ಮೂರು ಹಂತ ಅಂದರೆ ನಮ್ಮ ಶರೀರದಲ್ಲಿ ಏನೇನಿದೆ ಧ್ಯಾನ ಮಾಡಬೇಕಾದ, ಧ್ಯಾನ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡ್ರೆ ಅದು ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ ನೋಡೋಣ. ಅಡಿಗೆ ಅಂದ್ರೆ ಏನೋ ಗೊತ್ತಿಲ್ಲ, ಅದು ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ ಡಿಸ್ಕಷನ್ ಜಾಸ್ತಿ. ಅಡಿಗೆ ಅಂದ್ರೆ ಪರ್ಪಸ್ ಏನು ಏನೂ ಇಲ್ಲ. ಇಷ್ಟೇ, ನಮ್ಮ ಶರೀರದೊಳಗೆ ನಮಗೆ ಎಷ್ಟು ಶರೀರ? ನಾಲ್ಕು ಶರೀರ. ನಾಲ್ಕು ಶರೀರದಲ್ಲಿ ಈ ಶರೀರ ಮಾತ್ರ ಚೂರು ಎಟಕತ್ತೆ, ಏನೋ ಮನಸ್ಸಿಗೆ. ಇನ್ನು ಮಿಕ್ಕ ಮೂರು ಶರೀರಗಳು ನಮಗೆ ಎಟಕಲ್ಲ, ಕೇವಲ ಇದರಂತೆ ಅದು ಇದೆ ಅನ್ನೋ ಕಲ್ಪನೆ. ಹೌದ್ ತಾನೇ? ಹಾಗಾದ್ರೆ ಮೊದಲು ಈ ಶರೀರದಲ್ಲಿ ಎಲ್ಲೆಲ್ಲಿ ಏನಿದೆ ಭಗವದ್ ರೂಪಗಳ ಸ್ಮರಣೆ, ತತ್ವಗಳ ಸ್ಮರಣೆ, ನಾಡಿಗಳ ಸ್ಮರಣೆ, ಆ ನಾಡಿಗಳಲ್ಲಿ ತತ್ವಗಳಲ್ಲಿ ಧಾತುಗಳಲ್ಲಿ ಎಲ್ಲೆಲ್ಲಿ ಭಗವದ್ ರೂಪಗಳು ಏನಿವೆ ಅಂತ ತಿಳ್ಕೊಂಡು ಆ ಧ್ಯಾನ ಅಂದ್ರೆ ಕಣ್ಣು ಮುಚ್ಚಿ ಕೂಡೋದು, ಕೂತೇನ್ ಮಾಡುವುದು, ಮನಸ್ಸನ್ನು ದೇವರಲ್ಲಿ ಇಡುವುದು ಧ್ಯಾನ. ಎಲ್ಲಿರುವ ದೇವರಲ್ಲಿ? ಇಡೀ ಶರೀರದಲ್ಲಿ ಎಲ್ಲೆಲ್ಲಿ ದೇವರಿದ್ದಾರೋ ಅಲ್ಲಲ್ಲಿಗೆ ಮನಸ್ಸನ್ನು ಕಳಿಸಿ ಒಂದೊಂದು ಭಾಗದಿಂದ ಶುರು ಮಾಡಿಕೊಂಡು ಏಕಪ್ರಕಾರ ಅಲ್ಲಲ್ಲಿರುವ ದೇವರ ರೂಪವನ್ನು ಚಿಂತನೆ ಮಾಡುವುದು, ನಮಸ್ಕಾರ ಮಾಡುವುದು, ಆತ ಯಾವ ಕೆಲಸ ಮಾಡುತ್ತಾನೋ ನೆನೆಯುವುದು, ಹಾಗೆ ಹಾಗೆ ಇಡೀ ಶರೀರ ದೌಢಂತ ಬರೋದೇ ಧ್ಯಾನ. ಇಡೀ ಶರೀರ ರೌಂಡ್ ಹಾಕಿ ಪ್ರದಕ್ಷಿಣೆ ಮಾಡಿ ಮಾಡಿ ಸಪ್ತ ಪ್ರಾಕಾರ ಅಂದರೆ ಏಳನೇ ಪ್ರಾಕಾರದಿಂದ ಶುರು ಮಾಡಿಕೊಂಡು ಕೊನೆಯೇ ಪ್ರಾಕಾರವರೆಗೆ ಬಂದು ಗರ್ಭಗುಡಿಯಲ್ಲಿ ದೇವರ ದರ್ಶನ. ಹೋಗ್ತಾನೆ ಮೆಟ್ಲೋತ್ಸವ ಕೆಳಗಿನಿಂದ ಹಾಗೆ ಹಾಗೆ ಒಳಗಿನ ಪರ್ಯಂತ ಹೋಗಿ ದೇವರ ದರ್ಶನ. ಇಲ್ಲೂ ಅಷ್ಟೇ, ಎಲ್ಲ ಕಡೆಯಿರುವ ಭಗವದ್ ರೂಪಗಳ ಸ್ಮರಣೆ ದರ್ಶನ ಮುಗಿಸಿ ಮುಗಿಸಿ ರೌಂಡ್ ಹಾಕಿ ಎಲ್ಲಿ ಹೋಗಬೇಕು? ಹೃದಯದಲ್ಲಿರುವ ಬಿಂಬಮೂರ್ತಿಯ ಕಡೆಗೆ ಹೋಗಬೇಕು. ಇದಕ್ಕೆ ಅಡಿಗೆ ಮಾಡಬೇಕಾದ್ರೆ ಏನ್ ಬೇಕು ಹೇಳಿ? ಪದಾರ್ಥಗಳು ಬೇಕು. ಇನ್ನು
ಪಾತ್ರೆಗಳು ಬೇಕು, ಪಾತ್ರೆಗಳು ಬೇಕು, ಪದಾರ್ಥ ಬೇಕು, ನೀರು ಬೇಕು, ಬೆಂಕಿ ಮೊದಲು ಬೇಕು, ಎಷ್ಟು ಬೇಕು, ಎಷ್ಟು ಬೇಕು, ಪದಾರ್ಥ ಬೇಕು, ಪಾತ್ರೆಗಳು ಬೇಕು, ನೀರು ಮೊದಲಾದೆಲ್ಲ ಬೇಕು, ಏನು ಮಾಡಬೇಕು ಅಂತ ತಲೆಯಲ್ಲಿರಬೇಕು, ಏನು ಮಾಡಲಿ ಬರುತ್ತಿದ್ದೀವಿ ಅಂತ ಹೇಳಬೇಕು, ಏನು ಮಾಡಬೇಕಾದ್ರೆ ಯಾವ ಪದಾರ್ಥ ಆಗಬೇಕು ಅನ್ನೋದು ಗೊತ್ತಿರ್ತ ತಿಳ್ಕೊಬೇಕು. ಹೌದ್ ತಾನೆ, ಹುಳಿ ಕೊಡಿಸಿ ಪುಡಿ ಪುಡಿ ಮಾಡಬೇಕು, ಲಿಸ್ಟ್ ಕೊಟ್ಟು ಏನೇನು ಹಾಕ್ಬೇಕು ಪುಡಿ ಪುಡಿಗೆ, ಚೂರ್ಚೂರು ವ್ಯತ್ಯಾಸ ಆಗುತ್ತೆ, ಒಬ್ಬೊಬ್ಬರದ್ದು ಒಬ್ಬರು ಗಣಿ ಅಂತ ಹಾಕ್ತೀರಾ, ಕೊತ್ತಂಬರಿ ಬೀಜ ಹೋಗ್ತಾ, ಮೆಣಸಿನಕಾಯಿ ಹಾಕ್ತೀರಾ, ಮೆಂತ ಬೇಕ ಬೇಕ, ಒಣಕೊಬ್ಬರಿ ಹಾಕ್ತೀರಾ, ಕೆಲವ್ರು ಹಾಕ್ತಾರೆ ಇಲ್ಲದ್ರಿಲ್ಲ, ಒಣಕೊಬ್ಬರಿ ಆದ್ಮೇಲೆ ಮಸಾಲೆ ಚಕ್ಕೆ ಅವೆಲ್ಲ ಹಾಕ್ತೀರಾ, ಚೂರು ಆದಮೇಲೆ ಇನ್ನೇನು ಹಾಕ್ತೀರಾ, ಜೀರಿಗೆ ಹಾಕ್ತೀರಾ, ಹಾಕಲ್ವ ಹಾಕ್ತೀರಿ, ನಾಲ್ಕು ಬೇಳೆ ಹಾಕ್ತೀರಾ, ಮೂರು ಬೇಳೆ ಹಾಕ್ತೀರಾ, ಎರಡು ಬೇಳೆ ಹಾಕ್ತೀರಾ, ಕಡ್ಡೆ ಬೇಳೆ ಉದ್ದಿನ ಬೇಳೆ ಇಷ್ಟು ಹಾಕ್ಬೇಕು ಹೇಳಿದ್ರು ಪುಸ್ತಕದಲ್ಲಿ. ಏನಂತ ಪುಡಿ ಪುಡಿ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಯಾವ್ದು ಬೇಕು ಅಂತ ಹೇಳಿದ, ಅವ್ರು ಹೇಳಿದ್ರು ಬಾಣಲಿ ಇಡಿ, ಅದನ್ನು ಪದಾರ್ಥಗಳು ಹಾಕಿ ಹುರಿಯಿರಿ, ಅದನ್ನು ಪುಡಿ ಮಾಡಿ ಪುಡಿ ಮಾಡಿ. ಅವರು ಏನು ಮಾಡಿದ್ರು, ಎಲ್ಲ ತೆಗೆದು ಬಾಣಲಿಗೆ ಹಾಕಿದ್ರು, ಹುರಿದ್ರು, ಪುಡಿ ಮಾಡಿದ್ರು, ಪುಡಿ ಮಾಡಿದ್ರು, ಅದು ಯಾವುದೋ ರುಚಿ ಬರ್ತಾ ಇಲ್ಲ. ಅವಾಗ ಕೇಳಿದ್ರು, ನೀವು ಸ್ಯಾಂಪಲ್ ಕೊಟ್ಟ ಹುಳಿ ರುಚಿ ನಾವು ಮಾಡಿದ್ರೆ ಬರ್ತಾ ಇಲ್ಲ ಯಾಕೆ? ಅವಾಗ ಅಂದ್ರು ಅವರು, ಹುರಿಯೋರು ಹೇಗೆ ಹುರಿದ್ರಿ? ಅವಾಗಂದ್ರು ಅಲ್ಲಿ ಹುರಿಯೋ ಕಾಲಕ್ಕೆ ಒಂದು ಚಿಕ್ಕ ತಲೆಯಲ್ಲಿರಬೇಕಾದ ವಿಷಯ ಏನು, ಈ ಕಡಲೆ ಬೇಳೆ ಮೊದಲಾದ ದೊಡ್ಡ ದೊಡ್ಡ ದಪ್ಪಕ್ಕೆ ಇರುವ ಪದಾರ್ಥ, ಗಟ್ಟಿ ಪದಾರ್ಥ ಹುರಿಯೋ ಕಾಲಕ್ಕೆ ಜೊತೆಗೇನೆ ಮೆಂತ್ಯ ಜೀರಿಗೆ ಎಲ್ಲ ಹಾಕಿ ಹುರಿದರೆ ಈ ಬೇಳೆ ಹುರಿಯೋದ್ರೊಳಗೆ ಹುರುಗಡ್ಡೆ ಆಗುತ್ತೆ. ಇದು ಹುರಿಬೇಕು ಅಂತ ಕೂತ್ರೆ ಅದು ಸರಿಯಾಗಿ ಹುರಿಯಲ್ಲ. ಒಟ್ಟಾರೆ ಏನಾಗುತ್ತೆ, ಹುಳಿ ಮಾಡಿದರೆ ಪೇಸ್ಟ್ ಪೇಸ್ಟ್ ತರ ಲೋಳಿ ಲೋಳಿಯಾಗಿ ಬರುತ್ತೆ. ಯಾಕೆ? ಬೇಳೆ ಸರಿಯಾಗಿ ಹುರಿಯದಿದ್ರೆ. ಹಸಿ ಹಿಟ್ಟು ಹಾಕಿ ಹಾಕಿರುತ್ತೆ. ಹಾಗಾದ್ರೆ ಏನಂತ, ಒಂದು ಹುಳಿ ಪುಡಿ ಮಾಡಲಿಕ್ಕೇನೆ ಪದಾರ್ಥ ಹೇಗೆ ಬೇಕು, ಎಂಥ ಪದಾರ್ಥ ಬೇಕು, ಅದನ್ನ ಯಾವ ಹದದಲ್ಲಿ ಹುರಿಯಬೇಕು, ಯಾವ ಹದದಲ್ಲಿ ಮಿಕ್ಸಿ ಹಾಕಬೇಕು ನೋಡಿ. ಅದರಲ್ಲೂ ಹೇಳ್ತೇನೆ, ಹುಳಿ ಪುಡಿ ಎರಡು ರೀತಿ ಮಾಡುತ್ತಾರೆ. ಕೆಲವರು ಚೆನ್ನಾಗಿ ಮಿಕ್ಸಿ ಹಾಕಿ ಅದನ್ನು ಜರಡಿ ಹಿಡಿದು ಮೆತ್ತಗಿರೋದೇ ಹಾಕ್ತಾರೆ. ಕೆಲವರು ಅದ್ಯಾಕೂ ನನಗೆ ಗೊತ್ತಿಲ್ಲ, ಕೇಳಿದೆ ನಾನು, ಜರಡಿ ಹಿಡಿದು ಎಲ್ಲ ಆದ್ಮೇಲೆ ಈ ಚೂರು ತರಿ ಬರುತ್ತಲ್ಲ ಅದನ್ನೂ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾರೆ. ಎಲ್ಲ ಒಂದೇ ಅಲ್ವಾ, ರುಚಿ ಬೇರೆ ಇತ್ತು, ಯಾಕೋ ಚೆನ್ನಾಗಿತ್ತು ಕೇಳಿದೆ. ನಾವು ಈ ಸಪರೇಟ್ ಹಾಕ್ತೀವಿ ಅಂತಾರೆ, ಇನ್ನೊಬ್ಬರು ನಾವು ಯಾಲಕ್ಕಿ ಮಾತ್ರ ಜಾಸ್ತಿ ಹಾಕ್ತೀವಿ ಅಂತಾರೆ, ಇನ್ನೊಬ್ಬರು ಲವಂಗ ಚೂರು ಹಾಕ್ತೀವಿ ಅಂತಾರೆ. ಒಬ್ಬೊಬ್ಬರು ಅನುಭವ ಅಂದಿದೆ, ಅವರ ಮನೆ ಹುಳಿ ಇಲ್ಲಿ ಚೆನ್ನಾಗಿರಲ್ಲ, ಈ ಹುಳಿ ಅಲ್ಲಿರಲ್ಲ. ಹಾಗೆ ಒಬ್ಬರ ಧ್ಯಾನ ಇನ್ನೊಬ್ಬರಿಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಬುಕ್ ಎಲ್ಲರಿಗೆ, ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಹುಳಿ ಟೇಸ್ಟ್ ಬೇರೆ ಆಗುತ್ತೆ, ಅವರವರದೇ ಬುದ್ಧಿ ಪ್ರಕಾರ ಪ್ರಯೋಗಗಳು ಮಾಡ್ತಾ ಇರ್ತಾರೆ. ಹೌದು ತಾನೇ? ಧ್ಯಾನದ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದೇ, ಒಳಗೆ ತತ್ವಾಭಿಮಾನಿಗಳು ಗುರುಗಳು ನಿಂತುಕೊಂಡು ಹೀಗ್ ಮಾಡು ಹೀಗ್ ಮಾಡು ಅಂತ ಹೇಳಿದಾಗ ಆ ಧ್ಯಾನದ ರುಚಿಯೇ ಬೇರಾಗುತ್ತೆ. ಧ್ಯಾನದ ಬಗ್ಗೆ ಹೇಳಬೇಕಾದ್ರೆ ಅನುಭವ ಇದ್ದವರು ಹೇಳಬೇಕು, ನಮ್ಮಂಥವರಲ್ಲ. ಯಾರು? ವಿಜಯದಾಸರು ಹೇಳಬೇಕು. ವಿಜಯದಾಸರು ಧ್ಯಾನದ ಕುರಿತು ಹೇಳುತ್ತಾರೆ, ಈ ಜನ್ಮದಲ್ಲಿ ಧ್ಯಾನ ಮಾಡಬೇಕಾದವ ಸಲಕ್ಷಣವಾದ ಪ್ರತಿಮೆಯನ್ನು ಮುಂದಿಟ್ಟುಕೊಂಡು ಆ ಪ್ರತಿಮೆಯ ಪ್ರಿಂಟ್ ಮನಸ್ಸಿನಲ್ಲಿ ಬರಬೇಕು. ಹೇಗೆ? ಕಾಲು ಕಾಲಿನ ಬೆರಳು ಅದರ ಉಂಗರ ಉಗುರು ಸಹಿತ ಕೇಶ ಮೊದಲುಕೊಂಡು ಒಂದೊಂದು ಪಾರ್ಟ್ ಅನ್ನ ಹೇಗೆ ಧ್ಯಾನ ಮಾಡಬೇಕು ಅಂತ, ಧ್ಯಾನ ಮಾಡಲಿಕ್ಕೆ ಅಭ್ಯಾಸ ಹೇಗೆ ಅಂದ್ರೆ ಆ ಮೂರ್ತಿಯನ್ನು ಇಟ್ಟುಕೋಬೇಕು, ಉಗುರನ್ನು ಮಾತ್ರ ನೋಡಬೇಕು, ಸ್ವಲ್ಪ ಹೊತ್ತು ಪ್ರಿಂಟ್ ತೆಕ್ಕೋಬೇಕು.
ಕೆಲವು ಕಣ್ಣು ಮುಚ್ಚಬೇಕು. ಮನಸ್ಸಲ್ಲಿ ಬಂದಿದೆಯಾ ನೋಡಿಕೊಳ್ಳಿ, ಬರಲ್ಲ ಗರ್ರಾಗಿರುತ್ತೆ, ಮತ್ತಾ ನೋಡಬೇಕು. ಅದನ್ನ ರಾಯರು ಹೇಳುತ್ತಾರೆ, ಇಣಿಕಿ 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 ನೋಡಬೇಕು, ನೋಡಬೇಕು ಕಣ್ಣು ಮುಚ್ಚಬೇಕು, ನೋಡಬೇಕು ಕಣ್ಣು ಮುಚ್ಚಬೇಕು. ಈಗ ಪ್ರಾಕ್ಟೀಸ್ ಮಾಡುತ್ತಾ ಪಾದಾದಿ ಯಾವ ದಶಗಂಗದ ಘೃತಃ ಏಕೈಕಶಃ ಅಂಗಾಣಿ ಧಿಯ ಅನುಭಾವೈ ಅಂತಾರೆ. ದೇವರ ಒಂದೊಂದು ಒಂದೊಂದು ಅವಯವಗಳನ್ನ ಹಾಗೆ ಚಿಂತನೆ ಮಾಡುತ್ತಾ ಇಡೀ ಮೂರ್ತಿ ನಿಂತಾರೆ. ಅದನ್ನ ವಾಸನಾ ಪರೋಕ್ಷ ಅಂತಾರೆ. ವಾಸನಾಮಯವಾದ ಮೂರ್ತಿ ಮನಸ್ಸಿಗೆ ಬರುವುದು, ಅದೇ ದೇವರಲ್ಲ. ಮನಸ್ಸಿನ ಸಂಸ್ಕಾರದಿಂದ ತಯಾರಾದ ಮೂರ್ತಿಯರು, ಅದರೊಳಗೆ ದೇವರನ್ನ ಜ್ಞಾನಾನಂದಮಯನಾದ ದೇವರನ್ನು ಚಿಂತನೆ ಮಾಡಬೇಕು. ಹಾಗಾದರೆ ಸದ್ಯಕ್ಕೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಎಷ್ಟು ಉಳಿಯಿತು? ಮೂರ್ತಿಯನ್ನ ಮುಂದಿಟ್ಟುಕೊಂಡು ಚಿಂತನೆ ಮಾಡಿ ಎಂದು. ಹಾಗಾದ್ರೆ ನಾಳೆ ಯಾವ ಶಾಪಿಗೆ ಹೋಗಿ ತರಬೇಕು ಮೂರ್ತಿ ಅಂತೀರಾ? ಶಾಪಿಗೆ ಹೋಗ್ಬೇಡಿ, ಅಲ್ಲಿ ಹೋಗಿ ಕೂಡ ಸದ್ಯಕ್ಕೆ ಈಗ ಸಿಗುವ ಮೂರ್ತಿಗಳೆಲ್ಲ ಚಪ್ಪ ಮೂರ್ತಿಗಳು ಎಲ್ಲ ಫ್ಲಾಟ್ ಆಗಿರುತ್ತೆ, ಮೂಗು ಮೂಗು ಯಾವ್ದು ಸಪರೇಟ್ ಕಾಣಿಸೋದೇ ಇಲ್ಲ. ಹೌದ್ ತಾನೇ? ಅದು ನೋಡಿದ ಕೂಡ ನಮಗೆ ದುಃಖ ಆಗ್ತಾ ಇರುತ್ತೆ. ಅದಕ್ಕಿಂತ ಇಂಥದ್ದೇ ಸಾಕು ಸತ್ಯ. ಇಲ್ಲಿ ನೋಡಿ, ಚಿತ್ರಪಟ ಚೆನ್ನಾಗಿ ಬಿಡಿಸಿದ್ದಾರೆ. ಇದು ಮೂರ್ತಿಯೇ, ಇದು ಮೂರ್ತಿಯೇ. ರಂಗೋಲಿಯಲ್ಲಿ ಬಿಡಿಸಿದರೆ ಅದು ಸೈಕತ ಮೂರ್ತಿ, ಸೈಕತ ಮೂರ್ತಿ. ಇದು ಮೂರ್ತಿಯೇ. ಒಟ್ಟಾರೆ ಅವನ ಮೂರ್ತಿ ಮನಸ್ಸಿಗೆ ಬರಲಿಕ್ಕೆ ಮೂರ್ತಿಯನ್ನಿಟ್ಟುಕೊಂಡು ಅಭ್ಯಾಸ ಮಾಡಬೇಕು. ಮೂರು ದಿವಸದಾಗಲ್ಲ, ಗೊತ್ತಾಗುತ್ತೆ. ಎಡಬಿಡದೆ ನೀವು ಚಿಂತನೆ ಮಾಡಬೇಕು. ಸರಿ, ಇನ್ನ ಈ ಧ್ಯಾನಕ್ಕೆ ಹೋಗಲಿಕ್ಕೆ ಮೊದಲು ಮೂರ್ತಿಯನ್ನು ಪ್ರಾಕ್ಟೀಸ್ ಮಾಡಿ ಆ ಮೂರ್ತಿಯನ್ನು ಇಟ್ಟುಕೊಂಡು ನಂತರ ಧ್ಯಾನ ಶುರು ಮಾಡಿ. ಧ್ಯಾನಕ್ಕೆ ಮೊದಲು ಮೂರ್ತಿ ಬರಬೇಕು, ಮೂರ್ತಿಯ ಧ್ಯಾನ ಬೇಕು, ಮೂರ್ತಿಯನ್ನು ಚಿಂತನೆ ಮಾಡ್ತಾ ಬರಬೇಕು. ಅದಕ್ಕಿಂತ ಮೊದಲು ಇನ್ನ ವಿಶೇಷಗಳು ವಿಶೇಷಗಳು ಇವೆ. ಇವತ್ತಿನಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಹೇಗೆ? ಹಂತ ಹಂತ ಹಂತಕ್ಕೆ ಹೋಗಬೇಕು. ಒಮ್ಮೆಲೆ ಏನೇನು ಧ್ಯಾನ ಮಾಡಬೇಕು ಕೇಳ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿದ್ರೆ ಏನು ಇರಲ್ಲ, ತಪ್ಪ ಕಾಣ್ತಾರೆ, ಕಣ್ಣು ಮುಂದೆ ಏನೂ ಇರಲ್ಲ. ಹಾಗಾದ್ರೆ ಕಣ್ಣು ಮುಚ್ಚಿದ ಮೇಲೆ ಮಾಡಬೇಕಾಗಿದ್ದೇನು? ಸೀದಾ ಕೂತಿರಬೇಕು, ತಲೆ ಬಗ್ಗಬಾರದು. ಉಸಿರಾಟ ನಿಧಾನವಾಗಿ ಬಿಡಬೇಕು, ನಿಧಾನವಾಗಿ ತಗೊಳ್ತಾ ಇರಬೇಕು. ಬಹಳ ಪ್ರಧಾನ, ಬಹಳ ಪ್ರಧಾನ. ಆ ಉಸಿರಾಟದಲ್ಲಿ ಭಗವಂತನ ಚಿಂತನೆ ಕಾಮ, ಅದು ಎಲ್ಲಾ ಕಡೆ ಅನ್ವಯ. ಇನ್ನ ಆ ಉಸಿರಾಟ ನಿಧಾನವಾಗಿ ಬಿಡುತ್ತಾ ಉಸಿರಿನ ಮೇಲೆ ಅಲ್ಲಿರುವ ಭಗವಂತನ ಮೇಲೆ ಮನಸ್ಸಿಡುತ್ತಾ ಇನ್ನ ಇದೆಲ್ಲ ನಮ್ಮ ರಾಜ್ಯ, ತಲೆ ಮೊದಲುಕೊಂಡು ಪಾದ ಪರ್ಯಂತ ಎಲ್ಲ ನಮ್ಮ ರಾಜ್ಯ. ಈ ರಾಜ್ಯದಲ್ಲಿ ಏನೇನಿದೆ ಅಂತ ಒಳಗಣ್ಣಿನಿಂದ ನೋಡಬೇಕು. ಈ ಸಬ್ಜೆಕ್ಟ್ ನೋಡಿದ್ರೆ ಏನು ಕಾಣಿಸಲ್ಲ, ಕಣ್ಣು ಮುಚ್ಚಿದ್ರೆ ಏನು ಕಾಣಿಸಲ್ಲ. ಹಾಗೇನು ಮಾಡಬೇಕು ಅಂದರೆ ನಮ್ಮ ಒಳಗೆ ಏನೇನಿದೆ ಎಂಬುದು ಮನಸ್ಸಲ್ಲೇ ಲೈನ್ ಸ್ಕೆಚ್ ಹಾಕಬೇಕು, ಲೈನ್ ಸ್ಕೆಚ್ ಹಾಕಬೇಕು. ಈಗ ನಿಮಗೆ ಹೇಳಬೇಕಾದ್ರೆ ಕೆಲವೊಂದು ಈ ಪಿಕ್ಚರ್ಸ್ ಅಲ್ಲಿ ನೋಡಿದ್ರೆ ಈ ಚಿಕ್ಕ ಚಿಕ್ಕದು ತೋರಿಸ್ತಾರೆ. ಅವ ಒಬ್ಬರ ಮನುಷ್ಯನ ಅಥವಾ ಯಾರದ್ದು ಪೆನ್ಸಿಲ್ ಪಿಕ್ಚರ್ ಹಾಕಿರ್ತಾರೆ, ಪೆನ್ಸಿಲ್ ಪಿಕ್ಚರ್ ಹಾಕಿರ್ತಾರೆ. ಆ ಪೆನ್ಸಿಲ್ ಪಿಕ್ಚರ್ ಹಾಕಿದ್ರೆ ಅವ್ರ ಥರನೇ ಇರುತ್ತಂತೆ, ಅವರೇ ಅಲ್ಲ. ಆದರೆ ಆ ಕ್ಯಾಮರಾ ಟ್ರಿಕ್ ಮಾಡಿರ್ತಾರೆ. ಏನ್ ಮಾಡಿರ್ತಾರೆ ಅಂದ್ರೆ ನೋಡುವವರಿಗೆ ಮೊದಲು ಮೊದಲು ಆ ಪೆನ್ಸಿಲ್ ಪಿಕ್ಚರೇ ಕಾಣಿಸ್ತಾ ಇರುತ್ತೆ, ಕೊನೆಗೆ ಆ ಪಿಕ್ಚರಿಗೆ ಅವರ ಮುಖ ಜೋಡಿಸುವಂತೆ ಒರಿಜಿನಲ್ ಮುಖವೇ ಕಾಣುವಂತೆ ಮಾಡಿ ಕೊನೆಗೆ ಆ ಮನುಷ್ಯನ ಎದ್ದು ಬರ್ತಾನೆ ಒಳಗಿಂದ, ಮನುಷ್ಯನೇ ಒಳಗಿಂದ ಎದ್ದು ಬರ್ತಾನೆ. ಅರ್ಥ ಆಗ್ತಾ ಇದೆಯಾ? ಹೇಳಿದ್ದು ಒಂದು ಚಿತ್ರಪಟ ಬಿಡಿಸಿ, ಆ ಚಿತ್ರಪಟವನ್ನೇ ನೋಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯೇ ಒಳಗಿಂದ ಎದ್ದು ಬಂದ್ರೆ, ಇದು ಧ್ಯಾನದ ಮೊದಲಿನ ಹಂತ. ನಮ್ಮೊಳಗೆ ನಾಡಿಗಳು ಸತ್ಯಕ್ಕೆ ಕಾಣಿಸಲ್ಲ, ನಾಡಿಗಳು ನಮ್ಮ ಕಣ್ಣಿಗೆ ಕಣ್ಣು ಮುಚ್ಚಿಕೊಂಡ್ರೆ ಕಾಣಿಸಲ್ಲ, ಅದು ನಿಜವಾದ ಸತ್ಯ. ಇದ್ದಕ್ಕಿದ್ದಂತೆ ಕಣ್ಣು ಮುಚ್ಚಿಕೊಂಡು ಇವತ್ತೇನೋ ಧ್ಯಾನ ಮಾಡಿಬಿಟ್ಟೆ ನಮಗೆಲ್ಲ ಕಾಣಿಸ್ತು ಅಂದ್ರೆ ನಕ್ಕೂ ಮುಂದಕ್ಕೆ ಹೋಗ್ಬೋದು. ಹೌದ್ ತಾನೆ? ಹಾಗಾದ್ರೆ
ಇದು ವ್ಯಾಸರಾದರು ಹೇಳುವ ಕ್ರಮ. ನಮ್ಮ ಒಳಗೆ ನಾಡಿಗಳೇ ನಮ್ಮ ಕಣ್ಣು ಮುಚ್ಚಿದರೆ ಕಾಣಿಸಲ್ಲ ಅಂತಹದ್ದು ಆನೇಕ ಮಂಜರಿಯಲ್ಲಿ ಕೊಟ್ಟಿರ್ತಾರೆ. ಏನಂತ, ಎದುರಿನ ಪ್ರತಿಮಾ ಇಟ್ಟುಕೊಂಡಾಗ ನಿಮ್ಮ ಹೃದಯದಲ್ಲಿ ಕಮಲ ಇದೆ, ಆ ಕಮಲವನ್ನ ಓಂಕಾರದಿಂದ ಮೇಲಕ್ಕೆತ್ತಿ ಕಾಣಿಸಿದ್ರೆ ತಾನೇ ಎತ್ತೋದು. ಕಣ್ಣು ಮುಚ್ಚಿದ್ರೆ ಕಪ್ಪು ಕಾಣಿಸ್ತಿದ್ರೆ ಕಮಲ ಕಾಣಿಸದಾಗಿ ಯಾರು ಕಾಣಿಸ್ತಾ ಇಲ್ಲ. ಹೌದು ತಾನೆ, ಅಂತ ಕಾಲಕ್ಕೆ ಕಮಲ ಎಲ್ಲಿ ಹೇಳುತ್ತೆ? ಯಾಕಂದ್ರು ಕಮಲ ನಂತರ, ನಾಡಿ ನಂತರ, ಒಳಗೆ ಏನೂ ಕಾಣತಾ ಇಲ್ಲ. ಯಾಕೆ ಕಾಣತಾ ಇಲ್ಲ ಹೇಳ್ತಾರೆ? ಆ ಕಮಲವನ್ನ ಓಂಕಾರದಿಂದ ಎತ್ತಿ, ಓಂಕಾರದಿಂದ ಅರಳಿಸಿ, ಒಳಗೆ ದೇವರಿರ್ತಾರೆ ನೋಡಿ, ಅವನನ್ನ ಕರೆಯಿರಿ. ಅದು ಬರೇ ಆನ್ಮೀಕ ಮಂದಿರಿಗೆ ಸೀಮಿತ. ಹೌದು ತಾನೆ, ನಾವು ಪ್ರಾಕ್ಟಿಕಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ನೋಡ್ಬೇಕಂತ, ಯಾರಾದ್ರೂ ಹೃದಯದಲ್ಲಿ ಕಮಲ ಅರಳಿಸಿ ದೇವರನ್ನ ಕರೆಸಿ ಏನಾದ್ರು ನೋಡೋ ಇದ್ರೆ ಅವ್ರು ನೋಡ್ಬೇಕು ಅಂತ ನನ್ನ ತುಂಬಾ ಕಾಲ ಅಪೇಕ್ಷೆ ಇದ್ರೆ ಹೇಳ್ಬಿಟ್ಟು ಅಂತ ನೋಡ್ಬಿಡ್ತೇನೆ ಅವ್ರು. ಸದ್ಯಕ್ಕಂತೂ ಇಲ್ಲ ಅಂತ ಕಾಣುತ್ತೆ. ಸರಿ, ಹಾಗಾದ್ರೆ ಅಲ್ಲಿ ಹಂತಗಳಿವೆ. ಒಳಗೆ ನಾಡಿಯೇ ನಮಗೆ ಕಾಣತಾ ಇಲ್ಲ, ನಮ್ಮ ಪಾಪ ಅಡ್ಡಿ ಕೂಡಿದೆ, ಪಾಪ ಅಡ್ಡಿ ಕೂಡಿದೆ. ಅದಕ್ಕೇನು ಮಾಡಬೇಕು ಅಂದ್ರೆ ಆ ನಾಡಿಗಳು ಹೇಗಿದೆ ಅಂತ ನೋಡಿದವರು ಹೇಳ್ತಾರೆ. ಏನ್ ಮಾಡ್ತಾ ಇದ್ದಾರೆ ಅವರು? ಪೆನ್ಸಿಲ್ ಸ್ಕೆಚ್ ಹಾಕೊಡ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಪೆನ್ಸಿಲ್ ಸ್ಕೆಚ್ ಹಾಕೊಡ್ತಾ ಇದ್ದಾರೆ. ಆ ಸ್ಕೆಚ್ ನಮ್ಮ ಮನಸ್ಸಲ್ಲಿ ಹಾಕೊಳ್ಳೋಣ. ಮನಸ್ಸು ಅಂದ್ರೆ ಎಲ್ಲಿ, ಇಲ್ಲಿ ಹಾಕೊಳ್ಳೋಣ, ಇಲ್ಲಿ ಹಾಕೊಳ್ಳೋಣ ಅಲ್ಲ, ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ನಾಡಿಗಳಿದೆ ಅಂತ ಒಂದು ವೇಳೆ ನಮ್ಮ ಶರೀರದ ಡಾಕ್ಟರ್ ಹೇಳಿದ್ರು, ಇಲ್ಲಿ ಒಂದು ನಾಡಿ ಬಂದು ಅವ್ರ ನರವು, ಈ ನರವು ಬಂದಿದೆ, ಹಿಂಗೆ ಟ್ವಿಸ್ಟ್ ಆಗಿದೆ ಅಂದ್ರೆ ಆರ್ಟಿಸ್ಟ್ ಕೊಟ್ಟ ಏನ್ ಮಾಡ್ತಾನೆ, ಹೊಕ್ಕಳಕ್ಕೆ ಸ್ವಲ್ಪ ಹಿಂದೊಂದು ಟ್ವಿಸ್ಟ್ ಮಾಡಿ ಹಾಕ್ತಾನಲ್ಲ, ನೀವೇ ಆರ್ಟಿಸ್ಟ್, ಬೇರೆ ಆರ್ಟಿಸ್ಟ್ ಯಾರು ಇಲ್ಲ. ಆ ಹೊಕ್ಕಳಲ್ಲಿ ಯಾವ ನಾಡಿ ಇದೆ? ಒಂದ್ ಚಿಕ್ಕ ನಾಡಿ ಅಂದ್ರೆ ನಮ್ಮ ನರಗಳಿದೆ ಆ ತರ ಇದ್ದಬೇಕಾ ಚಿಂತನೆ ಮಾಡಿ. ಒಳಗಿನ ನಾಡಿ ಕಾಣಿಸೋರಿಗೆ ಸದ್ಯಕ್ಕಂತೂ ಒಂದು ಕಲ್ಪನೆ, ಮನಸ್ಸಿನ ಒಂದು ಕಲ್ಪನೆ. ನಾಡಿಗಳು ಹೇಗಿವೆ ಅಂತ ನೀವೇ ಲೈನ್ ಸ್ಕೆಚ್ ಹಾಕಿ, ಎಲ್ಲರಿ ಕಮಲಲ್ಲೂ ಲೈನ್ ಸ್ಕೆಚ್ ಹಾಕೊಂಡು ಅದನ್ನ ನಿಮ್ಮ ಕಣ್ಣಿಂದ, ಆ ಲೈನ್ ಸ್ಕೆಚ್ ಹಾಕುವಾಗ ಬರೇ ಪೆನ್ಸಿಲ್ ಬಳಸದೆ ಕಲರ್ ಪೆನ್ಸಿಲ್ ಬಳಸಿ, ಅಲ್ಲಿ ಕಲರ್ ಹೇಳಿದ್ದಾರೆ, ಆ ಕಲರ್ ತಕ್ಕಂತೆ ಬಳಸಿ. ಹೂವು ಕಮಲದ ಹೂವು ಚಿಂತನೆ ಮಾಡಬೇಕು, ಕಣ್ಣಿಗೆ ಬರುತ್ತಾ? ಚೆನ್ನಾಗಿ ಬಿಡಿಸಿದ ಒಳಗೆ ದಳಗಳಿರುವಂತ ದೊಡ್ಡ ದಳದಳ ಹೇಗಿದೆ, ಸೆಕ್ತಿದೆ, ಹೇಗೆ ಸೆಟಪ್ ಇದೆ ನೋಡಿದ್ರ? ಇಲ್ಲ, ಸುಮ್ಮನೆ ಬ್ಲರ್ ಆಗಿ ಯಾವಾಗ ನೋಡಿದ್ ಗೊತ್ತಾಗುತ್ತೆ. ಅದು ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ಒಂದು ಕಮಲದ ಹೂ ತಗೊಂಡು ಬಂದು ಅದನ್ನು ಬಿಚ್ಚಿ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಇಲ್ಲದ್ರೆ ಬರಲ್ಲ. ಯಾವುದೂ ಸಾಕು ಸಿಗಲ್ಲ, ಕಷ್ಟ ಪಡಲೇಬೇಕು, ಪಟ್ರೆ ಒಳ್ಳೆ ಆನಂದ. ಅದಕ್ಕೆ ಕಮಲದ ಹೂ ತಗೊಳ್ಳಿ, ಬಿಚ್ಚಿ ಹೇಗಿದೆ ಅಂತ ಚೆನ್ನಾಗಿ ನೋಡಿ, ಪ್ರಿಂಟ್ ತೆಕ್ಕೊಳ್ಳಿ, ಮನಸ್ಸಲ್ಲಿ ಚಿಂತನೆ ಹೌದಾ, ಸುಲಭ ಆಗುತ್ತೆ. ಅದನ್ನ ಮಾಡಿ. ಹಾಗೆ ನಾಡಿಗಳು ನಿಮ್ಮ ಮನಸ್ಸಿನಲ್ಲೇ ಹಾಗೆ ಚಿಂತನೆ. ಒಂದು ವೇಳೆ ನಾನು ಪೈಪ್ ನೋಡಿಸಿದೆ, ಎರಡು ಪೈಪ್ ಹೀಗಿದೆ ಯು ಶೇಪ್ ಅಲ್ಲಿ, ಒಂದು ಯು ಶೇಪ್ ಪೈಪ್ ಮಧ್ಯೆ ಇನ್ನೊಂದು ಯು ಶೇಪ್ ಪೈಪ್ ಇದೆ ಅಂದ್ರೆ ಎಷ್ಟಾಯ್ತು? ನಾಲ್ಕು ಕಡೆ ಪೈಪ್, ಮಧ್ಯದಲ್ಲಿ ಇನ್ನೊಂದು ಪೈಪ್ ಇಟ್ಟೆ, ಐದು ಪೈಪ್ಗಳು ಬಂದು ಅಂದ್ರೆ ನಾಲ್ಕು ಕಡೆ ನಾಲ್ಕು ಬ್ರಾಂಚ್ ಮಧ್ಯದಲ್ಲಿ ಪೈಪ್. ಅದು ನೋಡಿದ್ದೀರಾ? ಅದನ್ನೇ ನಿಮ್ ಹೊಟ್ಟೆಯಲ್ಲಿ ಇಡಿ ಅಂತ ಹೇಳಿದೆ. ಹೊಟ್ಟೆಯಲ್ಲಿ ಎಲ್ಲಿ ಪಡಾಗೆ ನಾಭಿ ಕಡೆಗೆ ಹಾಗೆ ಪೈಪ್ ಸೆಟಪ್ ಮಾಡಿ ಮೇಲ್ವರೆಗೂ, ಹಾಗೆ ಮನಸ್ಸಲ್ಲಿ ಮಾಡಿ ಬರುತ್ತೆ ಒಂಥರ ಅಂದ್ರೆ ನಾಡಿಗಳೆಲ್ಲ ಹೀಗೆ ಬಂದಂತೆ ಹೇಗೆ ಮನಸ್ಸಲ್ಲಿ ಕಲ್ಪನೆ ಮಾಡುವುದು, ಹೇಗೆ ಮಾಡಬೇಕು, ಅದಕ್ಕೆ ಏನ್ ಮಾಡಿ, ಏನ್ಬೇಕು, ಹೇಗಿದೆ ಅಂತ ತಿಳಿಯಬೇಕು. ಚಿಂತನೆ ಮಾಡುವ ಕಾಲಕ್ಕೆ ನೆನಪಿರಬೇಕು, ಒಂದು ಲೈನ್ ಸ್ಕೆಚ್ ಮನಸ್ಸಿಗೆ ಬರಬೇಕು. ಹಾಗೆ ಬಂದ ಮೇಲೆ ಅಲ್ಲಿ ವ್ಯಾಸರಾದರು ಹೇಳ್ತಾರೆ, ತತ್ವಾಭಿಮಾನಿಗಳಿಗೆ ದೇವರಿಗೆ, ವಾಯುದೇವರಿಗೆ, ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಒಳಗೆ ನಾಡಿಗಳು ಹೇಗಿವೆ ಅನ್ನೋದನ್ನ ಸ್ಮರಿಸಿ ಅದನ್ನ ನಮಗೆ ತಕ್ಕಂತೆ ಮನಸ್ಸಿನ ಚಿತ್ರ, ಎಲ್ಲಿ ಹೃದಯ ಅಂದ್ರೆ ಇಲ್ಲಿ ಮಾತ್ರ ಅಲ್ಲ,
ಈ ಹೊಕ್ಕಳ ಕಡಗಿನಿಂದ ಇಡೀ ಶರೀರ ಯಾವ ಯಾವ ನಾಡಿ ಹೇಗಿದೆ ನಮಗೆ ತಕ್ಕಂತ ಸ್ಕೆಚ್ ಹಾಕೊಂಡು ಅಲ್ಲಿ ದೇವರನ್ನ ಎಡಬಿಡದೆ ಆದಷ್ಟು ದೇವರನ್ನ ನೆನೆಯುತ್ತಾ ಬಂದರೆ ಆ ಪಾಪ ಕರಗಿ ಒಂದು ದಿವಸ ಕಣ್ಣು ಮುಚ್ಚಿದಾಗ ನಮ್ಮ ಲೈನ್ ಸ್ಕೆಚ್ ಹೊರಟೋಗುತ್ತೆ. ಅಲ್ಲ ಊಟಕ್ಕೆ ಮುಂಚೆ ತುಂಬಾ ಹೇಳಿದ್ದೆ ಬರುತ್ತೆ ಅಂತ ಕಾಣುತ್ತೆ. ಇಲ್ಲ ಸ್ವಲ್ಪ ಬಿಟ್ಬಿಡ್ತೇನೆ. ಎಷ್ಟು ಸ್ವಾಮಿ ಬರಕ್ಕೆ ಬಿಡ ಮತ್ತು ಮಧ್ಯಾಹ್ನ ಬೇಕ ಅಲ್ಲ ಮತ್ತು ನೀವು ರೆಸ್ಟ್ ತಗೊಂಡು ಬರ್ಬೇಕು ಸರಿ. ಇವಾಗ ನಮ್ಮ ಮನಸ್ಸಿನಲ್ಲಿ ಬರೇ ನಾಡಿಗಳು ಮಾತ್ರ ಎಲ್ಲಿಂದ ಹೇಗೇಗಿವೆ ಅಂತ ಚಿಂತನೆ ಮಾಡುತ್ತಾ ಅಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಬಂದರೆ ಭಗವಂತನ ಅನುಗ್ರಹ ಆಗಿ ಒಳಗೆ ಪಾಪ ಕರಗತಾ ಬಂದರೆ ಮೊದಲು ಕಣ್ಣು ಮುಚ್ಚಿದಾಗ ಬರೀ ತಪ್ಪಾಗಿರುತ್ತೆ ಕಣ್ಣು ಮುಂದೆ. ನಾವು ಮನಸ್ಸಿನಿಂದ ಹೊಟ್ಟೆಯಲ್ಲಿ ಅಲ್ಲಿ ಇಲ್ಲಿ ನಮ್ಮ ಲೈನ್ ಸ್ಕೆಚ್ ಹಾಕೊಂಡು ಚೆನ್ನಾಗಿ ಚಿಂತನೆ ಮಾಡ್ತಾ ಇರ್ತೀವಿ. ಆದರೆ ಒಂದು ದಿವಸ ಏನಾಗುತ್ತೆ, ಒಳಗೆ ಬಣ್ಣ ಕಾಣಿಸೋದು ಶುರುವಾಗುತ್ತೆ, ಕೆಂಪಾಗಿ ಶುರುವಾಗುತ್ತೆ. ಒಳಗೊಳಗೆ ನಾವು ಎಲ್ಲಿ ಮನಸ್ಸಿನಲ್ಲಿ ನಾಭಿ ಕೆಳಗೆ ನಾಭಿಯ ಮೇಲೆ ಅಂತ ಏನು ಚಿಂತನೆ ಮಾಡಿ ಶುರು ಮಾಡ್ತೀವಿ ಅಲ್ಲೆಲ್ಲ ಬಣ್ಣದ ನಾಡಿಗಳು ಕಾಣಿಸಲಿಕ್ಕೆ ಶುರುವಾಗುತ್ತೆ ಮನಸ್ಸಿಗೆ. ಅಂದ್ರೆ ಮನಸ್ಸಿಗೆ ನೀವು ಅಂದುಕೊಂಡದ್ದಲ್ಲ, ಅಂದುಕೊಳ್ಳದ ರೀತಿಯಲ್ಲಿ ಇರುವ ಹೊಸದ ಆ ಏರು ಹೊಳಿತ ಎಲ್ಲ ಕಣ್ಣು ಮುಚ್ಚಿದ್ರೆ ಕಾಣತಾ ಬರುತ್ತೆ ಮನೋನೇತ್ರಕ್ಕೆ. ಆವಾಗ ತಿರಗಾ ದೇವರಿಗೆ ನಮಸ್ಕಾರ ಮಾಡಿ ನಾಡಿ ದರ್ಶನ ಆಗಿದೆ, ಅದರಲ್ಲಿ ಕಮಲಗಳ ದರ್ಶನ ಆಗಬೇಕು ಅಂತ ನಾಡಿ ಮಾತ್ರ ಕಾಣಿಸುತ್ತೆ, ಕಮಲ ಕಾಣಿಸಲ್ಲ. ಮತ್ತು ಸ್ಕೆಚ್ ಕಮಲ ನಾವೇನು ಅಂದುಕೊಂಡಿದ್ವು ಅಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಬಂದರೆ ಮತ್ತು ಕಮಲಗಳು ಕಾಣಿಸ್ತಾ ಬರುತ್ತೆ. ಆ ಕಮಲಗಳು ಹೇಗೆ ಕಾಣಿಸುತ್ತೆ, ಕಳಮುಖವಾಗೇ ಇರುತ್ತೆ, ಏನಂದ್ರೂ ಹೇಳಲ್ಲ. ಅಂಥ ಕಮಲಗಳನ್ನ ಭಗವಂತನ ಚಿಂತನೆ ಮಾಡ್ತಾ ಬಂದರೆ ಅವು ಒಂದೊಂದು ಚೂರು ಎದ್ದಂತೆ ಕಾಣಿಸೋದು ಶುರು ಆಗುತ್ತೆ. ಒಂದು ದಿವಸ ಅರಳುತ್ತೆ, ಅರಳದಾಗ ದೇವರು ಕಾಣಿಸಲ್ಲ, ಬರೇ ಕಮಲ ಮಾತ್ರ ಅರಳಿದಂತೆ ಕಾಣಿಸುತ್ತೆ. ಅಲ್ಲಿ ಮೊದಲೇ ನೀವು ಪ್ರಾಕ್ಟೀಸ್ ಮಾಡಿ ಯಾವ ದೇವರ ಮೂರ್ತಿಯನ್ನು ಇಟ್ಟುಕೊಂಡಿರ್ತೀರೋ ಆ ಮೂರ್ತಿ ನಿಮಗೆ ತೋರಲಿಕ್ಕೆ ಶುರುವಾಗುತ್ತೆ. ಅದು ಧ್ಯಾನದ ಸೆಕೆಂಡ್ ಸ್ಟೇಜ್. ಅಲ್ಲಿ ಮತ್ತು ದೇವರ ಚಿಂತನೆ ಮಾಡುತ್ತಾ ಬಂದರೆ, ಗುಣಚಿಂತನೆ ಮಾಡುತ್ತಾ ಬಂದರೆ ಅಲ್ಲೂ ಮತ್ತು ವಿಸ್ತಾರ ಹೇಳುತ್ತಾರೆ. ಕಮಲ ಕಾಣಿಸ್ತು, ನಾಡಿಗಳು ಕಾಣಿಸುವು, ನಂತರ ಏನು ಅಲ್ಲಿ ಪ್ರಾಕಾರಗಳು ಕಾಣಿಸುತ್ತೆ, ದ್ವಾರಗಳು ಕಾಣಿಸುತ್ತೆ. ಹಾಗೆ ಒಂದೊಂದು ಕಾಣಿಸಬೇಕು, ಮತ್ತು ನಮಸ್ಕಾರ ಮಾಡಿ ಮತ್ತು ಅದಕ್ಕೆ ಹಾಗೆ ಇಡೀ ಸೆಟಪ್ ಕಾಣಿಸಬೇಕು, ನಂತರ ದೇವರ ಮೂರ್ತಿಗಳು ಕಾಣಿಸಬೇಕು. ಅಲ್ಲಿ ದೇವರ ಚಿಂತನೆ ಮಾಡಿ ಗುಣಚಿಂತನೆ ಮಾಡುತ್ತಾ ಹೋಗಬೇಕು. ಅದರಲ್ಲಿ ತತ್ವಾಭಿಮಾನಿಗಳ ಚಿಂತನೆ ಯಾಕಾದ್ರೂ ಬಂದು ಅನಿಸ್ತ, ಇದು ಕಂಪಲ್ಸರಿ ಸಬ್ಜೆಕ್ಟ್, ಮಾಡ್ಲೇಬೇಕಾಗಿತ್ತು. ಇಲ್ಲ ಇಲ್ಲೇ ಸುಖಾರ್ಥ ಬಿದ್ದಿರಬೇಕು. ಇವತ್ತು ಎನ್ಆರ್ ಕಾಲೇಜ್ ಹೊರಟಿರಬೇಕು, ಬರೋ ಜನ್ಮದಲ್ಲಿ ಏನು ಚಾಮರಾಜಪೇಟೆ ಹೊರಟಬೇಕು ಅಂತ. ಅದು ಮನುಷ್ಯರೇ ಆಗ್ಬೇಕು ಅಂತ ನಿಯಮ ಇಲ್ಲ. ಕಪ್ಪೆಯೋ ಕೋಳೆಯೋ ಯಾರು ಆ ಕಪ್ಪೆಯೋ ಅಥವಾ ಇರೋ ಆದಾಗ ನಾವೇನ್ ಹೋಗ್ತಾ ಇರ್ತೇವಲ್ಲ, ನಮ್ಮ ತಲೆ ಮೇಲೆ ಕಾಲು ಹಾಕಿ ಚಟ್ನಿ ಮಾಡಿ ಹೋಗ್ತಾ ಇರ್ತಾರೆ. ಸತ್ತು ಹೋಗಲೇಬೇಕು, ಹೋಗ್ಲೇಬೇಕು. ಈ ಭಜೀತಿ ಎಲ್ಲ ತಪ್ಪಿಸ್ಕೋಬೇಕಾ, ಈ ಜನ್ಮ ಅಪರೂಪವಾಗಿ ಸಿಕ್ಕಿದೆ, ಇಂಥ ಜನ್ಮ ಮುಂದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಬಂದಾಗಲೇ 24 hours ಪ್ರಾರ್ಥನೆ ಮಾಡಿ ಚೆನ್ನಾಗಿ ಮಾಡಿಕೊಂಡ್ರೆ ಸಕ್ಸಸ್ಫುಲ್ ಆದರೆ ಕೊನೆಯ ಕಾಲಕ್ಕೆ ಭಗವಂತ ಬೋನಸ್ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಏನು ಬೋನಸ್ಸು? ಒಂದು ವೇಳೆ ಕತ್ತೆಯೋ ಕೋಳಿಯೋ ಒಟ್ಟೋದಿದ್ರೆ ಚೂರು ಸರಸಿ ಮನುಷ್ಯ ಜನ್ಮವೇ ಬರುವಂತೆ ಮಾಡುತ್ತಾನೆ. ಪತ್ರಾದಿ ಬ್ರಾಹ್ಮಣ ಜನ್ಮ ಬರುವಂತೆ ಮಾಡಿ ಪುನಃ ಇಂಥ ಯೋಗ ಸಾಧನೆ ಮಾಡುವಂಥವರ ಮತ್ತೆ
ಓದ್ತಾನೆ ಅಂತ ದಾಸರು ಚೆನ್ನಾಗಿ ಹೇಳ್ತಾರೆ. ಹಾಗಾದ್ರೆ ಸಿಲೆಬಸ್ ಏನೋ ದೊಡ್ಡದಿದೆ. ಈ ಮೂರು ದಿವಸದಲ್ಲಿ ಎಷ್ಟು ನಾವು ಕವರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲು ಸ್ಕೆಲಿಟನ್ ಸ್ಕೆಚ್ ಹೇಳ್ತೇನೆ. ಮೊದಲೇ ಕೇಳಿರಬಹುದು, ಕೇಳದವರು ಇರಬಹುದು, ಎಲ್ಲೆಲ್ಲಿ ಏನಿದೆ ಅಂತ ಹೇಳಬೇಕು. ಆದಮೇಲೆ ನೀವು ಧ್ಯಾನಕ್ಕೆ ಪ್ರಯತ್ನ ಮಾಡಿ, ಕೂಡಿ ಧ್ಯಾನ ಸಂಖ್ಯೆಯಲ್ಲಿ ಕೂಡಿ. ಧ್ಯಾನ ಅಂದ್ರೆ ಏನು? ತಪಸ್ಸು ಅಂದ್ರೆ ಏನು? ಆಲೋಚನೆ. ತಪ ಆಲೋಚನೆ ಅಂತ ನಮ್ಮಲ್ಲಿ ಎಲ್ಲೆಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಕಣ್ಣು ಮುಚ್ಚಿ ಚಿಂತನೆ ಮಾಡೋದು ಧ್ಯಾನ. ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿದ್ರೆ ಏನು ತಪ್ಪಾಗಿರುತ್ತೆ? ಏನು ಕಾಣಿಸಲ್ಲ. ಕಣ್ಣೆದುರಿ ಕಾಣಿಸಿದ್ದೆ ನೋಡಿ ಅಂತ ಹೇಳಿಲ್ಲ. ಕಣ್ಣು ಮುಚ್ಚಿದ ಮೇಲೆ ಮನಸ್ಸಿನಿಂದ ಪೆನ್ನು ತಗೊಳ್ಳಿ. ಮನಸ್ಸೆಂಬ ಪೆನ್ನಿನಿಂದ ನಾಭಿ, ನಾಭಿಯ ಕೆಳಗೆ, ನಾಭಿಯ ಮೇಲೆ, ಅಲ್ಲೆಲ್ಲ ನೀರೇ ಒಳಕ್ಕೆ ಹೋಗ್ಬಿಡಿ. ಮಾನಸಿಕವಾಗಿ ಹೋಗಿ ಸ್ಕೆಚ್ ಹಾಕ್ತಾ ಅಲ್ಲೆಲ್ಲ ನಾನು ಒಂದು ಕಡೆ ಹೇಳ್ತಾ ಬರ್ತೇನೆ. ನಾನು ಮೊದಲು ಹೇಳ್ತೇನೆ, ತಲೆಯಲ್ಲಿ ಏನಿರಬೇಕು ಹೇಳ್ತೇನೆ. ನೀವು ಧ್ಯಾನಕ್ಕೆ ಕೂತಾಗ ನಿಧಾನವಾಗಿ ಹೇಳ್ತಾ ಬರ್ತೇನೆ. ಅದನ್ನ ಚಿಂತನೆ ಮಾಡಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ. ಎಷ್ಟು ಬಂದ್ರೂ ಸರಿ, ಏನೂ ಇಲ್ಲ, ಉಪವಾಸ ಇದ್ದೇವೆ ಅಂತ ಕಾಲಕ್ಕೆ ಯಾರು ತಂದು ಒಂದು ಬಾಳೆಹಣ್ಣು ಕೊಟ್ಟರು, ಛೇ ನಾನು ತುಂಬಲ್ಲ ಅಂದಿರಾ? ಸಿಕ್ಕು ಕೂಡ ಬಾಳೆಗೆ ಹಾಕೊಂತೆ, ಯಾಕೆ ಹಸಿವೆ ಇದೆ, ಊಟ ಇಲ್ಲ, ಬಾಳೆಹಣ್ಣು ತುಂಬಲ್ಲ ಅಂತೀರಾ? ಊಟ ಬರೋ ಪರ್ಯಂತ ಬಾಳೆಹಣ್ಣು ಅದೆಷ್ಟು ತಿಂದೆ ತಿನ್ಬೇಕು, ನಂತರ ಊಟ ಮಾಡಬೇಕು. ಹೌದು ತಾನೆ? ಧ್ಯಾನ ಬಂದ್ಮೇಲೆ ಸಡನ್ ಆಗಿ ಏನು ಫಾಸ್ಟ್ ಫುಡ್ ತರ ನಮ್ಮ ಮುಂದೆ ಪ್ರತ್ಯಕ್ಷ ಆಗಲ್ಲ, ಸತ್ಯವಾಗಿ ಕಳ್ಕೊಂಬಿಡಿ. ಆದರೆ ಪ್ರಾಕ್ಟೀಸ್ ಮಾಡಿದರೆ, ಸತತ ಮಾಡಿದರೆ ಯಾರಿಗೆ ಗೊತ್ತು ನಿಮ್ಮಲ್ಲಿ ಹಿಂದಿನ ಜನ್ಮದಲ್ಲಿ ಯಾರು ಯಾರು ಎಷ್ಟು ಸಾಧನೆ ಮಾಡಿಕೊಂಡು ಬಂದಿದ್ದೀರೋ, ಅದು ಓಪನ್ ಆಗುತ್ತೆ. ಈ ಪ್ರಯತ್ನದಿಂದ ಅದೆಲ್ಲ ಓಪನ್ ಆಗ್ತಾ ಬರುತ್ತೆ. ಆದ ಕಾರಣ ಆ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ. ಮಧ್ಯಾಹ್ನ ಇವಾಗ 12:30 ಆಗಿದೆ, ಬಿಟ್ಟು ಬಿಡ್ತೇನೆ. ಪ್ರಸಾದ ಆಗುತ್ತೆ, ಪ್ರಸಾದ ಆದ ಮೇಲೆ ಚೂರು ವಿಶ್ರಾಂತಿ ಕಂಪಲ್ಸರಿ ತಗೊಳ್ಳಿ, ಇಲ್ಲದಿದ್ರೆ ಇಲ್ಲಿ ತಗೊಳ್ಳಿ. ಇಲ್ಲಿ ವಿಶ್ರಾಂತಿ ತಗೊಂಡ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ವಿಶ್ರಾಂತಿ ಇಲ್ಲಿ ತಗೊಳ್ಳದೇ ಇದ್ರೆ ಅಲ್ಲಿ ತಗೊಳ್ಳದೇ ಇದ್ರೆ ಇನ್ನ ಒಳ್ಳೇದು. ಇಲ್ಲಿ ತಗೊಳ್ಳೇಬೇಕು ಅಂದ್ರೆ ತಗೊಂಡೇ ಬಂದು ಬಿಟ್ರೆ ಆಯ್ತು, ಅಲ್ಲಿ ತಗೊಂಡು ಇಲ್ಲಿ ಬಂದು ಎಚ್ಚರದಲ್ಲಿಟ್ಟು. ನಾನು ಎಲ್ಲ ಒಮ್ಮೆ ಹೇಳಲ್ಲ, ಧ್ಯಾನದಲ್ಲಿ ಏನೇನೆಲ್ಲಿ ಮಾಡಬೇಕು ಎಲ್ಲ ಹೇಳಲ್ಲ, ಪಾರ್ಥ ಚೂರು ಹೇಳ್ತೇನೆ. ಚಿಂತನೆ ಮಾಡಿ ಎಷ್ಟೆಷ್ಟು ಮನಸ್ಸಿಗೆ ಬರುತ್ತೆ ಹೇಳಿ, ಮತ್ತು ಪಾರ್ಕ್ ಹೇಳ್ತೇನೆ, ಮತ್ತು ಪಾರ್ಕ್ ಹೇಳ್ತೇನೆ. ಪಾರ್ಕ್ ಬೈ ಪಾರ್ಕ್ ಪ್ರಾಕ್ಟಿಕಲ್ ಸೆಷನ್, ಪ್ರಾಕ್ಟಿಕಲ್ ಆಗಿ ಮನಸ್ಸಿನಿಂದ ಕಲ್ಪನೆ ಮಾಡುವ ಒಂದು ಪ್ರಾಕ್ಟೀಸ್ ಮಾಡೋಣ. ಯಾಕಂದ್ರೆ ಕೇಳಿ 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 ತುಂಬಾ ಆಗಿದೆ, ನಿಮಗೆ ತಲೆ ತುಂಬಾ ಆಗಿದೆ, ಮಾಡೋ ಮುಂದೆ ಗೊತ್ತಾಗ್ತಾ ಇಲ್ಲ, ಒದಾಡ್ತಾ ಇದ್ದೀವಿ. ಅದರಿಂದ ಆ ಮಾಡೋದು ಚೂರು ಚೂರು ಆಗಿಬಿಟ್ರೆ ಹಾದಿ ಗೊತ್ತಾದ್ರೆ ನೀವೇ ಹೊರಟೋದು. ಹೌದು ತಾನೆ? ಇಲ್ಲಿಂದ ಹೊಸ್ತರ ಹಳ್ಳಿವರೆಗೂ ನಾವು ಡ್ರಾಪ್ ಕೊಟ್ರೆ ಸಾಕು, ಅಲ್ಲಿಂದಲ್ಲೇ ಆಟೋ ಹಿಡ್ಕೊಂಡು ಹೋಗ್ತೀವಿ. ಇಲ್ಲಿ ಆಟೋ ಸಿಗಲ್ಲಾದ್ರಿಂದ ಕಷ್ಟ ಅಷ್ಟೇ ತಾನೆ? ಹಾಗೆ ನಾನು ಚೂರು ಹತ್ತಿಸಿದರೆ ನೀವೇ ಸಹಸ್ರಾರಕ್ಕೆ ಹೋಗಿಬಿಡ್ತೀರಾ, ಸರಸರ ಸರ ಹೋಗಿಬಿಡುತ್ತೆ. ಶ್ರೀಕೃಷ್ಣ ಚಿಂತನೆಯ ಪ್ರಾಥಮಿಕ ಹಂತದಲ್ಲಿ ನಾವನ್ನೆಲ್ಲ ಕೊಂಡೋಗ್ತಾ ಇದ್ದಾರೆ ಆಚಾರ್ಯರು. ಈ ಹಂತದಲ್ಲಿ ಅವರು ಏನು ತಲೆಗಳಲ್ಲಿ ತುಂಬಿದ್ದಾರೆ, ಮನಸ್ಸಲ್ಲಿ ತುಂಬಿದ್ದಾರೆ, ಅದನ್ನ ಹಾಗೆ ಇಟ್ಟುಕೊಂಡು ಹೋಗಬೇಕಾದ ನನ್ನೆಲ್ಲ ಜವಾಬ್ದಾರಿ. ಮರಿದೇ ಎಲ್ಲರೂ ಅದನ್ನ ಮನಸ್ಸಿನಲ್ಲಿ ಆವಾಗ ಹೇಳಿದಾಗೆ ಕ್ಷಣ ಕ್ಷಣಕ್ಕೂ ಕೂಡ ಆ ಚಿಂತನೆಗಳನ್ನು ಪುನರಾವರ್ತನೆ ಮಾಡಿಕೊಳ್ತಾ ಇರಬೇಕು ಅಂತ ಎಲ್ಲರಿಗೂ ಪ್ರಾರ್ಥನೆ. ಭೋಜನಕ್ಕೋಸ್ಕರ ಕೆಳಗಡೆ ಸೆಲ್ಲರ್ನಲ್ಲಿ ಸಿದ್ಧವಾಗಿದೆ. ಮಹಾಮಂಗಳಿಂದ ಆದ್ಮೇಲೆ ಎಲ್ಲರೂ ಕೆಳಗಡೆ ಹೋಗ್ಬೇಕು, ದಯವಿಟ್ಟು ಒಂದು ಪಾಲನೆ ಮಾಡಬೇಕು. ಗಂಡಸರೆಲ್ಲ ಒಂದ್ ಕಡೆಗೆ ಕೂತ್ಕೋಬೇಕು, ಹೆಣ್ಮಕ್ಳೆಲ್ಲ ಒಂದ್ ಕಡೆ ಕೂತ್ಕೊಂಡ್ರೆ ತೀರ್ಥ ಯಾವುದೂ ಕೂಡ ಹೆಚ್ಚು ಸಮಯ ಆಗೋದಿಲ್ಲ. ಬೇಗನೆ ತೀರ್ಥ ಪ್ರಸಾದ ಮುಗಿಸ್ಬಿಟ್ಟು ವಿಶ್ರಾಂತಿಯ ನಂತರ ಮತ್ತೆ ಈ ಸಭಾಭವನದಲ್ಲಿ ಎಲ್ಲ ಸಮಾವೇಶ ಆಗಬೇಕು ಅಂತ. ಅಷ್ಟು ಗಂಟೆಗೆ 2:30 ಅಂತ ಇರೋದು ಮಧ್ಯಾಹ್ನದ ಸೆಷನ್. ಯಾಕಂದ್ರೆ
ಎಲ್ಲರನ್ನ ಐದೂವರೆಗೆ ಬಿಟ್ಟು ಬಿಡುತ್ತಾರೆ. ಎರಡೂವರೆಯಿಂದ ಐದು ಗಂಟೆವರೆಗೆ, ಎರಡೂವರೆಗೆ ಬರೋಣ ಆಗ್ಬೋದಾ? ಎರಡೂವರೆ ಹೆಚ್ಚು ಸಮಯ ಬೇರೆ ಇದಕ್ಕೆ ವ್ಯಯ ಮಾಡಬಾರದು. ಎಷ್ಟು ಸಾಧ್ಯನೋ ಅಷ್ಟು ಆದಷ್ಟು ಬೇಗ ಈ ಕಡೆ ಪ್ರಯತ್ನ ಎಲ್ಲರೂ ಮಾಡಬೇಕು. ತೀರ್ಥ ಗಂಧಾಕ್ಷತೆಯಿಂದ ಕೆಳಗೆ ಬರುತ್ತೆ. ಮಹಾಮಂಗಳಾರತಿ ಆದ್ಮೇಲೆ ಎಲ್ಲರೂ ಕೆಳಗಡೆಗೆ ಸಲ್ಲಾಡ ಹೋಗಿ ವ್ಯವಸ್ಥಿತವಾಗಿ ಕುಂತ್ಕೋಬೇಕು. ಹಲೋ, ಬ್ಯಾಗ್ ಬ್ಯಾಗ್ ಇಟ್ಟು